ಅನಿಕೇತನ ಅವರ ಈ ಹಾಡು ಈಗಾಗಲೇ ಯೂಟ್ಯೂಬ್ನಲ್ಲಿ ವೈರಲ್ ಆಗಿದೆ. ನಾನು ಹೇಳೋದು ಈ ಹಾಡು ಬಹಳ ದಟ್ಟವಾಗಿದೆ ಅಂತ ಅನಿಸುತ್ತೆ. ಬಹಳ ದಟ್ಟವಾಗಿದೆ. ಕುವೆಂಪು ಅವರ ಈ ನಿಸರ್ಗ ಪ್ರೇಮದ ಆಧ್ಯಾತ್ಮ ಈ ಹಾಡಲ್ಲಿ ಪೂರ್ತಿ ಇಲ್ಲಿ ನೋಡಿದ್ರು ಮೇಳೈಸ್ಕೊಂಡಿದೆ. ಸಾಹಿತ್ಯ ಬಹಳ ಮುಖ್ಯ ಅನಿಸುತ್ತೆ ಈ ಹಾಡಲ್ಲಿ. ಹಾಡಿರುವ ಧ್ವನಿ ಸರಸವಾಗಿದೆ, ಸಾಹಿತ್ಯ ಮಾತ್ರ ಎಲ್ಲೂ ಕೊಂಕಿಡುವ ಹಾಗಿಲ್ಲ. ಅದು ಎಲ್ಲ ಕಡೆ ತನ್ನ ಪ್ರಭಾವ ಬೀರಿದೆ. ಎಲ್ಲ ಪ್ರತಿ ಸಾಲಲ್ಲೂ ಕೂಡ ಜೀವ ಇದೆ. ಎಸ್ಪೆಷಲಿ ಫೋಟೋಗ್ರಾಫಿ, ಫೋಟೋಗ್ರಾಫಿ ಆ್ಯಂಡ್ ಲೊಕೇಶನ್ಸ್ ಈ ಹಾಡಿಗೆ ಬಹಳ ದೊಡ್ಡ ಹಿನ್ನೆಲೆಯನ್ನು ಕೊಟ್ಟಿದೆ. ಆಮೇಲೆ ಯಾವುದೇ ಫಿಲ್ಮಿ ಗಿಮಿಕ್ಸ್ ಮಾಡದೆ ಹಾಡನ್ನು ಪಿಕ್ಚರೈಸ್ ಮಾಡಿರೋದು, ಎಡಿಟಿಂಗ್ನ ಸುಮ್ಮನೆ ಎಡಿಟ್ ಮಾಡಿರೋದು, ಮತ್ತು ಹಾಡಿಗೆ ಒಂದು ತಾರ್ಕಿಕ ಅಂತ್ಯ ವಿಜುವಲ್ ಆಗಿ ಕೊಟ್ಟಿರೋದು ಭಾಳ ಒಳ್ಳೆಯದು. ಇಷ್ಟೊಂದು ಆಧ್ಯಾತ್ಮದ ಹಾಡು ಈ ಕಾಲದಲ್ಲಿ ಸಿಕ್ಕೋದು, ಅದನ್ನು ಮಾಡೋಕ್ಕೆ ಧೈರ್ಯ ಮಾಡೋದು ಸ್ವಲ್ಪ ಅಪ್ರಿಷಿಯೇಟ್ ಮಾಡುವಂಥದ್ದೇ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಭಿಕೇತನ.